ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ನಿಮಗೆ ಗೊತ್ತಿರೋ ಸೀನ್ ಏನು ಅಂತಂದ್ರೆ, ಜಾಶ್ ಹ್ಯಾಜಲ್ವುಡ್ ಮತ್ತೆ ಮ್ಯಾಕ್ಸ್ವೆಲ್ ಅವರು ಅನ್ಅವೈಲಬಲ್ ಆಗಿರ್ತಾರೆ ಈ ಸಲ ಐ ಪಿ ಎಲ್ ಅಲ್ಲಿ ಅಂತ. ಅಂದ್ರೆ ಸ್ವಲ್ಪ ಮ್ಯಾಚಸ್ ಅನ್ಅವೈಲಬಲ್ ಆಗಿರ್ತಾರೆ. ಅವ್ರು ಕೊಟ್ಟಿರೋ ಎನ್ಒ ಸಿನ ಬಂದ್ಬಿಟ್ಟು ನಿಮ್ಗೆ 6ನೇ ತಾರೀಕು ಹೋಗಂಗಿಲ್ಲ ಗುರು ಅಂತ ಹೇಳ್ಬಿಟ್ಟಿದ್ರು ಆಸ್ಟ್ರೇಲಿಯನ್ ಬೋರ್ಡು. ಅದಾದ್ಮೇಲೆ ಅವರು ಐ ಪಿ ಎಲ್ ಬಂದ್ಬಿಟ್ಟು ಆಡೋಕ್ಕಾಗೋದು. ಸೊ ಬಂದವರೇ ಆಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಅಲ್ಲಿವರೆಗೂ ಎಕ್ಸ್ಪೆಷಲಿ ಮ್ಯಾಕ್ಸ್ವೆಲ್ ಅವರು ಸ್ವಲ್ಪ ಜಾಸ್ತಿ ಮ್ಯಾಚಸ್ ಮಿಸ್ ಔಟ್ ಆಗುವ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಅವ್ರ ಮದುವೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಅವ್ರನ್ನ ಇಟ್ಕೊಂಡು ಪ್ಲೇಯಿಂಗ್ ಲೆವೆನ್ ಫಾರ್ಮ್ ಮಾಡಿದ್ವಿ. ಬಟ್ ಇವಾಗ ಅವ್ರನ್ನ ಬಿಟ್ಬಿಟ್ಟು ಫಾರ್ಮ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ ಅಂತ. ನನ್ನ ಪ್ರಕಾರ ಇದೇ ಒಂಥರ ಆನ್ ಪಾಯಿಂಟ್ ಅಲ್ಲಿ ಇರೋಂಥ ಪ್ಲೇಯಿಂಗ್ ಲೆವೆನ್, ಒಂಥರ ಟಕ್ಕರ್ ಕೊಡುವಂಥ ಪ್ಲೇಯಿಂಗ್ ಲೆವೆನ್ ಮಾಡಿದ್ದೀನಿ. ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಅಂದ್ರೆ ಇವರಿಬ್ಬರ ಆಬ್ಸೆನ್ಸ್ ಅಲ್ಲಿ, ಹ್ಯಾಜಲ್ವುಡ್ ಮತ್ತೆ ಮ್ಯಾಕ್ಸ್ವೆಲ್ ಅವರ ಆಬ್ಸೆನ್ಸ್ ಅಲ್ಲಿ ಹೆಂಗಿರುತ್ತೆ ಆರ್ ಸಿ ಬಿ ಟೀಮ್ ಅಂತ. ಅಂದ್ರೆ ಬೇರೆಯವ್ರನ್ನ ಹಾಕೊಬೇಕು ಆಬ್ವಿಯಸ್ಲಿ. ಸೊ ಅವ್ರನ್ನ ಹಾಕೊಂಡು ಹೆಂಗೆ ಫಾರ್ಮ್ ಮಾಡಿದ್ ನೋಡಿ ಟೀಮ್ನ. ಓಪನಿಂಗ್ ಈಗ ಮ್ಯಾಮ್ ನಾನು ಫ್ಯಾಫ್ ಡುಪ್ಲೆಸಿಸ್ ಮತ್ತೆ ಅನುಜ್ ರಾವತ್ ಅವ್ರನ್ನ ಕಳಿಸ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕ್ಔಟ್ ಮಾಡೋದಕ್ಕೋಸ್ಕರ ಎಲ್ಲ ಫ್ರಾಂಚೈಸಿಗಳನ್ನು ಇದನ್ನೇ ನೋಡೋದು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಓಪನಿಂಗ್ ಆಲ್ಮೋಸ್ಟ್ ಕಳಿಸೋದು. ಸೊ ನಾನು ಕೂಡ ಇದನ್ನೇ ವರ್ಕ್ಔಟ್ ಮಾಡ್ತಾ ಇದ್ದೀನಿ. ಅನುಜ್ ರಾವತ್ ಅವರ ಪ್ರಾಬಬ್ಲಿ ಅಂದ್ರೆ ಡಿಸೈಡ್ ಕೂಡ ಆಗಿದೆ, ಪ್ರಾಬಬ್ಲಿ ಇವರೇ ಓಪನ್ ಮಾಡ್ಬೋದು ಅನುಜ್ ರಾವತ್ ಅವರು ಫ್ಯಾಫ್ ಡುಪ್ಲೆಸಿ ಜೊತೆ ಅಂತ. ಯಾಕೆಂತಂದ್ರೆ ನಿಮಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮೈನ್ ಇಂಪಾರ್ಟೆಂಟ್. ನಂಬರ್ ತ್ರೀಯಲ್ಲಿ ನಿಮಗೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಸೊ ಆಸ್ ಯೂಶುವಲ್ ಮುಂಚೆ ಹೆಂಗಿದ್ರು ನಮ್ಮ ವಿರಾಟ್ ಕೊಹ್ಲಿ, ವಿಂಟೇಜ್ ಕೊಹ್ಲಿ ಅವರು ಮತ್ತೆ ವಾಪಸ್ ನಂಬರ್ ತ್ರೀಯಲ್ಲಿ ಬಂದ್ಬಿಟ್ಟು ಸರಿಗೆ ವಾಂಚ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಂಬರ್ 4 ಅಲ್ಲಿ ನಾನು ರೂಥರ್ ಫೋರ್ಡ್ ಅವ್ರನ್ನ ಇಡ್ತಾ ಇದ್ದೀನಿ. ಶರ್ಫ್ ಅಂಡ್ ರೂಥರ್ ಫೋರ್ಡ್ ಅವ್ರನ್ನ ಮ್ಯಾಕ್ಸ್ವೆಲ್ ಇಲ್ಲದೇ ಇರೋ ಕಾರಣದಿಂದ ಇಲ್ಲಿ ನೀವು ಫಿನ್ಯಾಲ್ ಅನ್ನು ಆಡಿಸ್ಬೋದು ಅಲ್ವಾ ಮಾಮ್ ಅಂತ ಕೇಳ್ಬೋದು ನೀವು. ಫಿನ್ಯಾಲ್ ಅನ್ನು ಓಪನರ್, ಓಪನರ್ ನಿಮಗೆ ಕಳಿಸಿದ್ರು ಅಂತಂದ್ರೆ ಸೊ ಅದು ಸ್ವಲ್ಪ ಸಫಲ ಆಗೋಗ್ಬಿಡುತ್ತೆ. ಏನಾದ್ರು ಮ್ಯಾಕ್ಸ್ವೆಲ್ ಅವರು ಬಂದ್ರು ಅಂತಂದ್ರೆ ಸೊ ಅವಾಗ ಮತ್ತೆ ಈಚೆ ಬರಬೇಕಾಗುತ್ತೆ ಫಿನ್ಯಾಲ್ ಅನ್ನೋರು. ಸೊ ಆದ್ರಿಂದ ಅನುಜ್ ರಾವತ್ ಅವರು ಮತ್ತೆ ಫ್ಯಾಫ್ ಡುಪ್ಲೆಸಿಸ್ ಇದಾರಲ್ಲ ಇವ್ರನ್ನ ಪಕ್ಕ ಅಂತ ಇಟ್ಕೊಂಡಿದ್ರೆ ಸೊ ಪಕ್ಕ ಅವರಿಬ್ಬರನ್ನ ಓಪನಿಂಗ್ ಕಳಿಸ್ಲೇಬೇಕು. ಅಲ್ಲಿ ಸಫಲ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಫಿನ್ಯಾಲ್ ಅನ್ನ ಬೇಕಾದ್ರೆ ಆಡಿಸ್ಬೋದು, ಬಟ್ ಫಿನ್ಯಾಲ್ ಅನ್ನ ಓಪನಿಂಗ್ ಅಲ್ಲೇ ಜಾಸ್ತಿ ನೋಡಿರೋದು. ಸೊ ಆದ್ರಿಂದ ರೂಥರ್ ಫೋರ್ಡ್ ಹಿಂಗೆ ಆಡ್ತಾರೆ ಅಂದ್ರೆ ಇವರಿಬ್ಬರನ್ನ ಸಫಲ್ ಬೇಕಾದ್ರೂ ಮಾಡ್ಬೋದು. ಫಿನ್ಯಾಲ್ ಅನ್ನ ಡೌನ್ ದ ಆರ್ಡರ್ ಆಡಿಸೋದು ಸರಿನಾ ತಪ್ಪ ಅಂತ ನನಗೆ ಗೊತ್ತಾಗ್ತಿಲ್ಲ. ಆಡಿಸಿದ್ರು ಆಡಿಸ್ಬೋದು, ಆಡಿಸದೇ ಇದ್ರು ಕೂಡ ಇರ್ಬೋದು. ಅವ್ರು ಪರ್ಫಾರ್ಮ್ ಮಾಡಿರೋದು ಬಂದು ಟಾಪ್ ಆರ್ಡರ್ಲ್ಲೇ ಜಾಸ್ತಿ ಪರ್ಫಾರ್ಮ್ ಮಾಡಿರೋದು ನಿಮಗೆ ಫಿನ್ಯಾಲ್ ಅನ್ನು. ರೂಥರ್ ಫೋರ್ಡ್ ಬಂದ್ಬಿಟ್ಟು ನಿಮಗೆ ಮಿಡ್ಲ್ ಆರ್ಡರ್ ಕೂಡ ಆಡಿದ್ದಾರೆ. ಸೊ ಆದ್ರಿಂದ ರೂಥರ್ ಫೋರ್ಡ್ ನಾನು ಇಟ್ಟಿದ್ದೀನಿ ನಂಬರ್ 4 ಅಲ್ಲಿ. ನಂಬರ್ 5 ಅಲ್ಲಿ ಮಣಿಪಾಲ್ ಲೂಮ್ರ ಆಡಿಸ್ತಿದ್ದೀನಿ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಇವರು ಕೂಡ ಬೌಲಿಂಗ್ ಕೂಡ ಮಾಡ್ತಾರೆ, ಅಂದ್ರೆ ಸ್ಪಿನ್ನಿಂಗ್ ಮಾಡ್ತಾರೆ. ಸೊ ಆದ್ರಿಂದ ಇವ್ರನ್ನ ಸ್ಕ್ವಾಡ್ ಅಲ್ಲಿ ಇಟ್ಕೊಂಡ್ಲೇಬೇಕು ಪಕ್ಕ. ಯಾಕೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕ್ಔಟ್ ಮಾಡ್ತಾರೆ. 3 ಜನ ಏನಾದ್ರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳು ಅಂದ್ರೆ ಆಲ್ರೌಂಡರ್ ಇನ್ಕ್ಲೂಡ್ ಮಾಡ್ಕೊಂಡು ತಗೊಂತು ಇದ್ರು ಅಂತಂದ್ರೆ, ಏನಾದ್ರು ಸ್ಕ್ವಾಡ್ ಅಲ್ಲಿ ಇದ್ರು, ಲೆವೆನ್ ಅಲ್ಲಿ ಇದ್ರು ಅಂತಂದ್ರೆ ಅವಾಗ ಅಡ್ವಾಂಟೇಜ್ ಆಗೋದು ಬ್ಯಾಟಿಂಗ್ ಟೀಮ್ಗೆನೆ. ಸೊ ಯಾಕೆಂತಂದ್ರೆ ಬೌಲರ್ಸ್ಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅಂತಂದ್ರೆ ಬೌಲರ್ಸ್ಗಳು ಆಟ ಆಡಿಸ್ಬಿಡ್ತಾರೆ ಎಲ್ಲ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳು ಏನಾದ್ರು ಇತ್ತು ಅಂತಂದ್ರೆ. ನೆಕ್ಸ್ಟ್ ಬರೋದು ನಿಮಗೆ ನಂಬರ್ 6 ಅಲ್ಲಿ ಡಿ ಕೆ. ಇವರು ಆಬ್ವಿಯಸ್ ಆಗಿ ಪಕ್ಕ ಇದ್ದೇ ಇರ್ತಾರೆ, ಇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಪಕ್ಕ ಅಂತೂ ಇದ್ದೇ ಇರ್ತಾರೆ. ನಂಬರ್ 7 ಅಲ್ಲಿ ನಾನು ಡೇವಿಡ್ ವಿಲಿನ್ ಆಡಿಸ್ತಿದ್ದೀನಿ. ಹ್ಯಾಜಲ್ವುಡ್ ಮಿಸ್ ಔಟ್ ಆಗಿರೋದ್ರಿಂದ ನಾನು ಡೇವಿಡ್ ವಿಲಿನ್ ಪ್ರಿಫರ್ ಮಾಡ್ತೀನಿ. ಇನ್ನೊಬ್ರು ಜೇಸನ್ ಅಂತ ಇದ್ದಾರೆ, ಅವರು ಪ್ಯೂರ್ಲಿ ಜೆನ್ಯೂನ್ ಬೌಲರ್ ಆಗಿರೋದ್ರಿಂದ ನಾನು ಅವ್ರನ್ನ ಆಡಿಸೋದಿಲ್ಲ. ಸೊ ಅಂದ್ರೆ ಆಡಿಸ್ಬೋದು ಪರವಾಗಿಲ್ಲ, ಬ್ಯಾಟಿಂಗ್ ನಾನು ಫುಲ್ ಹೆವಿ ಅಂದ್ರೆ ಹೆವಿ ಸ್ಟ್ರೆಂತನ್ ಮಾಡ್ಕೋಬೇಕು ಗುರು. ಬೌಲಿಂಗು ಚೆನ್ನಾಗಿರಬೇಕು, ಜೊತೆಗೆ ಬ್ಯಾಟಿಂಗು ಬೇಕು ಅಂದ್ರೆ ನಾನು ಡೇವಿಡ್ ವಿಲ್ಲಿನ ಆಡಿಸ್ತಾ ಇದ್ದೀನಿ. ನೆಕ್ಸ್ಟ್ 8 ಅಲ್ಲಿ ನಂಬರ್ 8 ಅಲ್ಲಿ ಶಹಬಾಜ್ ಅಹಮದ್ನ ಆಡಿಸ್ತೀನಿ. ಇಲ್ಲಾಂದ್ರೆ ನಂಬರ್ 7ಗೆ ಶಹಬಾಜ್ ಅಹಮದ್ನ ಕಳಿಸೋರು ನಡೀತದೆ, ಡೇವಿಡ್ ವಿಲ್ಲಿನ ನಂಬರ್ 8 ಅಲ್ಲಿ ಕಳಿಸೋರು ನಡೆಯುತ್ತೆ. ನಂಬರ್ 9 ಅಲ್ಲಿ ನಾನು ಸರಂಗ ಅವ್ರನ್ನ ಇಟ್ಟಿದ್ದೀನಿ, ಯಾಕಂದ್ರೆ ಅಷ್ಟು ಕೋಟಿ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಇಡಲೇಬೇಕು ಸ್ಕ್ವಾಡ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಇರಲಿ ಅಂತ ಇಟ್ಟಿದ್ದೀನಿ. ಆಮೇಲೆ ನೋಡ್ಕೊಳ ಬೇಕಾದ್ರೆ ಫ್ಯೂಚರ್ ಏನಾದ್ರು ಚೆನ್ನಾಗಿ ಆಡಲಿ ಅಂದ್ರೆ ತೆಗ್ದಾಕ್ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳೋಣ. ನಂಬರ್ 10 ಅಲ್ಲಿ ಹರ್ಷಲ್ ಪಟೇಲ್ ಬರ್ತಾರೆ. ಸ್ಕ್ವಾಡ್ ನೋಡಿ ಮ್ಯಾಮ್ ಹೆಂಗಿದೆ ಅಂತಾರೆ, ಪ್ಲೇಯಿಂಗ್ 11 ನೋಡಿ ಹೆಂಗಿದೆ ಅಂತ. ಬ್ಯಾಟಿಂಗು ನಿಮಗೆ ಹರ್ಷಲ್ ಪಟೇಲ್ ವರ್ಗೂ ಮಸ್ತಾಗಿ ಆಡೋರು ಇದ್ದಾರೆ. ಸೊ ಆದ್ರಿಂದ ಬ್ಯಾಟಿಂಗಿಗೆ ಭಯ ಪಡುವಂಥದ್ದೇನಿಲ್ಲ. ಈ 11 ಇತ್ತು ಅಂತಂದ್ರೆ ನಂಬರ್ 11 ಅಲ್ಲಿ ನಿಮಗೆ ಸಿರಾಜ್ ಬರ್ತಾರೆ. ಇವರೊಬ್ಬರು ಬಿಡ್ತು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬ್ಯಾಟಿಂಗ್ ಆಡೋ ಅಂತವ್ರೇ, ಅಂದರೆ ಬ್ಯಾಟಿಂಗ್ನ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರ್ಸ್ಗಳನ್ನೇ ಇರೋದು. ಅಸರಂಗ ಬಗ್ಗೆ ಅಷ್ಟೊಂದು ಹೇಳೋಕ್ಕಾಗಲ್ಲ ಅಂತಂದ್ರೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಐ ಪಿ ಎಲ್ ಅಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಶಹಬಾಜ್ ಅಹಮದ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಡೇವಿಡ್ ವಿಲ್ಲಿ ಅಂದರೆ ಬೌಲರ್ ಹು ಕ್ಯಾನ್ ಬ್ಯಾಟ್ ಅಂತ ಹೇಳ್ಬೋದು, ಆಲ್ರೌಂಡರ್ ಅವರು. ಸೊ ಆದ್ರಿಂದ ನೋಡೋಣ ಹೆಂಗಿರುತ್ತೆ ಈ ಒಂದು ಅಂದರೆ ಸ್ಟಾರ್ಟಿಂಗ್ ಫೇಸ್. ಅಂದರೆ ಇವಾಗ ಮ್ಯಾಕ್ಸ್ವೆಲ್ ಮತ್ತು ಇವರು ಇರೋದಿಲ್ವಾ, ಆ ಒಂದು ಫೇಸಲ್ಲಿ ಇವರೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಈ 11ನಲ್ಲಿ ಹೆಂಗೆ ಅಂತಂದರೆ 5 ಬೌಲಿಂಗ್ ಆಪ್ಷನ್, ಅಂದರೆ 5 ಜನ ಫುಲ್ ಜೆನ್ಯೂನ್ಲಿ ಬೌಲರ್ಸ್ ಅಂದರೆ ಆಲ್ರೌಂಡರ್ಸ್ನ ಇನ್ಕ್ಲೂಡ್ ಮಾಡ್ಕೊಂತು ಅಂತಂದ್ರೂ 5 ಜನ ಪಕ್ಕ ಬೌಲಿಂಗ್ ಹಾಕೋವಂಥವ್ರು ಇದ್ದಾರೆ. ಅದ್ರ ಜೊತೆ ನೀವು ಲೂಮ್ರವ್ರ ಅವ್ರನ್ನ ಹಾಕೊಬೋದು, ಅದ್ರ ಜೊತೆ ರೂಥರ್ ಫೋರ್ಡ್ ಅವ್ರನ್ನ ಹಾಕೋಬೋದು. ಸೊ ಟೋಟಲ್ ಆಗಿ 7 ಬೌಲಿಂಗ್ ಆಪ್ಷನ್ ಓಪನ್ ಆಗುತ್ತೆ ಬೌಲಿಂಗ್ ಹಾಕೋವಂಥವ್ರು. ಸೊ ಆದ್ದರಿಂದ ಈ ಸ್ಕ್ವಾಡ್ ನನಗೆ ಒಂಥರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೂ ಒಂದು ರೇಂಜಿಗೆ ಇದು ಒಂಥರ ಟಕ್ಕರ್ ಕೊಡೋ ಥರ ಇದೆ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಏನನ್ಸ್ತು ಮ್ಯಾಮ್ ಈ 11? ನಿಮ್ಮ 11ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.